ಈ ಒಂದು ಚುನಾವಣೆಯಲ್ಲಿ ಜನತಾದಳ ಉಳಿಯುತ್ತೆ, ಬೆಳೆಯುತ್ತೆ. ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಈ ಪಕ್ಷ ಮುಂದೆ ಮತ್ತೆ ಅದಕ್ಕೆ ದುಗ್ಗಾಸು ಖರ್ಚು ಮಾಡಿದರೆ ಬಂದಿರತಕ್ಕಂಥ ಈ ನನ್ನ ಎಲ್ಲ ಶಕ್ತಿಯನ್ನ ಕೊಡತಕ್ಕಂಥ ಕಾರ್ಯಕರ್ತ ಬಂಧುಗಳಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ನೀವು ಈ ಪಕ್ಷ ಉಳಿಸಿ. ಇಲ್ಲೆಲ್ಲೋ ಕೃಷ್ಣಪ್ಪ ಇದ್ದಾನೆ ತುಮಕೂರು, ವೀರಭದ್ರನರಿದ್ದಾರೆ ಗೊತ್ತಿಲ್ಲ, ಚಿಕ್ಕನಾಥಳ್ಳಿ ನಮ್ಮ ಎಂಎಲ್ಎ, ನೀವೆಲ್ಲ ನಮ್ಮ ನಾಗರಾಜನ ಮಗಳ ಡಾಕ್ಟರ್ ಜಿಲ್ಲಾ ಪರಿಷತ್ ಅಧ್ಯಕ್ಷ ವಿದ್ಯಾವಂತ ಹುಡುಗ, ನಮ್ಮ ಇವನು ಗ್ರಾಮಾಂತರದ ಸದಸ್ಯ ಸೋತಿದ್ದಾನೆ, ಅವನೇನು ಕಾಂಗ್ರೆಸ್ ಹೋಗಬೇಕು ಅಂತ ಯೋಚನೆ ಮಾಡಿ, ಯಾಕಪ್ಪ ತಪ್ಪು ನಿರ್ಣಯ ಮಾಡಬೇಡ. ನಾನು ತುಮಕೂರಿನ ಎಲ್ಲ ಮುಖಂಡಗಳು ಲಾಲಾದಿಯಾಗಿ ವಿನಂತಿ ಮಾಡಿ, ನಾನು ವೀಲ್ ಚೇರಲ್ಲೇ ತುಮಕೂರಂದಲ್ಲ ಎಷ್ಟು ಕ್ಷೇತ್ರಗಳನ್ನು ನಮಗೆ ಕೊಡುತ್ತಾರೋ ಅಂತಿಮವಾಗಿ ಚರ್ಚೆ ಕುಮಾರಸ್ವಾಮಿಯವರು ಮೋದಿಯವರ ಜೊತೆ ಮಾತನಾಡಿದ ಮೇಲೆ ಎಲ್ಲ ಕ್ಷೇತ್ರಕ್ಕೆ ಹೋಗ್ತದೆ, ಎಲ್ಲ ಕ್ಷೇತ್ರ. ವೀಲ್ ಚೇರಲ್ಲಿ ಮಾತಾಡುವ ಶಕ್ತಿ ಇದೆ, ಆ ಶಕ್ತಿ ಕೊಟ್ಟ ಪುಣ್ಯಾತ್ಮರು ನೀವು ದಯಮಾಡಿ ನನ್ನ ಮಾತು ನಿಲ್ಲಿಸ್ತೇನೆ. ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ಸತ್ಯ ಹೇಳಿದ್ದೇನೆ. ಇದರಲ್ಲಿ ಒಂದು ಲವಲಂಶಾಂಶವಾಗಿ ನಾನು ಅಸತ್ಯ ಮಾಡ್ತೇನೆ. ತೀರ್ಮಾನ ಆಗಲಿ, ಈ ರಾಜ್ಯದ ಮನೆ ಮಹಾಜನತೆ ಕೊಡುವ ಈ ತೀರ್ಪು ಒಂದು ಪ್ರಾದೇಶಿಕ ಪಕ್ಷವನ್ನ ಉಳಿಸ್ತಕ್ಕಂಥದ್ರಲ್ಲಿ ಬೆಳೆಸ್ತಕ್ಕಂಥದ್ರಲ್ಲಿ ಕುಮಾರಸ್ವಾಮಿ ಅವರಿಗೆ ಈಗ ಆರೋಗ್ಯ ಸ್ವಲ್ಪ ಸುಧಾರಣೆಯಾಗಿದೆ. ನಾನು ಕೈ ಮುಗಿದು ಎಲ್ಲರಲ್ಲೂ ಪ್ರಾರ್ಥನೆ ಮಾಡುತ್ತೇನೆ, ಮಾಧ್ಯಮ ಸ್ನೇಹಿತರಿಗೂ ಕೈ ಮುಗಿದು ಪ್ರಾರ್ಥನೆ, ಉಳಿಸಿ ಒಂದು ಪ್ರಾದೇಶಿಕ ಪಕ್ಷ ಬೆಳೆಸಿ. ನಿಮ್ಮೆಲ್ಲರಿಗೂ ತಲೆಬಾಗಿ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.